ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಗೆ ಸ್ವಾಗತ. ದೊಡ್ಡಬಳ್ಳಾಪುರ ಸುಡು ಬೇಸಿಗೆಯಲ್ಲಿ ನೀರು ಎಷ್ಟೇ ಕುಡಿದ್ರೂ ಸಾಕಾಗಲ್ಲ. ಈ ಬೇಸಿಗೆಯಲ್ಲಿ ನೀರಿನ ಬಾಟಲ್ ಕೈಯಲ್ಲೇ ಇರಬೇಕು. ಆದರೆ ಇಲ್ಲೊಂದು ವಾರ್ಡ್ನಲ್ಲಿ 15 ದಿನಗಳಿಂದ ಕುಡಿಯುವ ನೀರಿನ ವ್ಯವಸ್ಥೆಯೇ ಇಲ್ಲ. ಶುದ್ಧ ಕುಡಿಯುವ ನೀರಿನ ಘಟಕ ಸ್ಥಗಿತವಾಗಿದೆ. ಹೆಸರಿಗಷ್ಟೇ ಕುಡಿಯುವ ನೀರಿನ ಘಟಕವಾಗಿದೆ. 15 ದಿನವಾದರೂ ಕೂಡ ಈ ನೀರಿನ ವ್ಯವಸ್ಥೆಯನ್ನು ನಗರಸಭೆ ಯಾಕೆ ಮಾಡಿಲ್ಲ ಅಂತ ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಹೌದು, ಇದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ 1ನೇ ವಾರ್ಡ್ನ ಕುಡಿಯುವ ನೀರಿನ ಅವ್ಯವಸ್ಥೆ ಅಂದರೆ ತಪ್ಪಾಗಲ್ಲ. ಕುಡಿಯುವ ನೀರಿನ ಸಮಸ್ಯೆ ಬಗ್ಗೆ ಸಾರ್ವಜನಿಕರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ನೋಡ್ತಾ ಇದ್ದೀರಿ, ಇಲ್ಲಿ ಒಂದು ಚರಂಡಿ ಇಲ್ಲ, ವಾರ್ಡ್ಕೊಂದು ಕಂಪ್ಲೇಂಟ್ ಹೋಗುತ್ತೆ. ಯಾಕಂದ್ರೆ ಮುಂದೆ ಮನೆಯವರು ನೀರು ಬಿಟ್ಟರು, ಹಿಂದೆಗಡೆಯಿಂದ ಇದಾಗ್ತಾ ಇದೆ. ಮತ್ತೊಂದು, ಆಮೇಲೆ ನಮ್ಮ ನೀರು ಶುದ್ಧ ನೀರು ಘಟಕ ಇದೆಯಲ್ಲ, ಅದರಲ್ಲಿ ಏನಾಗುತ್ತೆ ಅಂದ್ರೆ ನಮ್ಗೆ ಒಬ್ಬನ ಟೆಂಡರ್ ತಗೊಂಡು ಒಬ್ಬನ ನೇಮಿಸವ್ರೆ, ಅವನು ಕರೆಕ್ಟ್ ಆಗಿ ಟೈಮ್ಗೆ ಬಂದು ನೀರು ಬಿಡಲ್ಲ. ಇನ್ನೊಂದು, 15 ದಿನ ಆಯ್ತು ಇವತ್ತಿಗೆ, 15 ದಿನದಿಂದ ನಮಗೆ ಕುಡಿಯಕ್ ನೀರಿಲ್ಲ. ಆಮೇಲೆ 6 ದಿನಕ್ಕೆ ಒಂದು ಬಾರಿ ನೀರು ಬಿಡ್ತಾರೆ ನಮ್ಗೆ ಬಳಸೋ ನೀರಿಗೆ. ಬಟ್ ನಾವೆಲ್ಲ ಹೆಂಗೆ ಸರ್ ಅದು ಅಲ್ವಾ? ಅವರು ಚಾರ್ಜಸ್ ಏನು ತಗೊಳಲ್ಲ ಸರ್, ಬಟ್ ಗೌರ್ಮೆಂಟ್ ಇಂದ ಬರೋ ನೀರನ್ನ ಸತತವಾಗಿ ಬಿಡ್ತಾ ಇಲ್ಲ ಅವ್ರು. ಯಾಕೆ ಗೊತ್ತಾ, ಒಂದು ಟೈಮ್ ಆನ್ ಟೈಮ್ಗೆ ನೀರು ನಮ್ಗೆ, ಈಗ ನಾವೆಲ್ಲ ಫ್ಯಾಕ್ಟ್ರಿಗೆ ಹೋಗಿರ್ತಿರ್ಲಿಲ್ಲ, ಮತ್ತೊಂದು ಕೆಲ್ಸಕ್ಕೆ ಹೋಗಿರ್ತೀವಿ, ಕೂಲಿಗೆ ಹೋಗಿರ್ತೀರಿ, ಆ ಟೈಮ್ಗೆ ನೀರು ನಾವು ಸಾಯಂಕಾಲ ಕ್ಯಾನ್ ಎತ್ಕೊಂಡು ಹೋಗಿ 5 ರೂಪಾಯಿ ಕಾಯಿನ್ ಹಾಕೋಕೆ ಹೋದ್ರೆ ಕಾಯಿನ್ ಹಾಕಿದ್ರೆ ಕಾಯಿನಲ್ಲಿ ನೀರು ಬರೋದೇ ಇಲ್ಲ. ಕೇಳೋದಕ್ಕೆ ಯಾರು ಇಲ್ಲ. ನಾವು ಸ್ಥಳೀಯ ಕೌನ್ಸಿಲರ್ ಕೇಳಿದ್ರೆ 15 ದಿನ ಆಯ್ತು ಇವತ್ತಿಗೆ ನೀರಿಲ್ಲ ಸರ್, ನಾವು ಪಕ್ಕದಲ್ಲಿ ಹೋಗ್ಬಿಟ್ಟು 10 ರೂಪಾಯಿ ಕೊಟ್ಬಿಟ್ಟು ಇಟ್ಕೊಂಡ್ ಬರ್ತಾ ಇದ್ದೀರಿ, ಮತ್ತೆ ನೀರು ಇಲ್ಲಿ ಬರಲ್ಲ. ಅದಕ್ಕೆ ನಾವ್ ಯಾರನ್ನ ಕೇಳಬೇಕು ಅಲ್ವಾ? ಮೂಲಭೂತ ಇಲ್ಲೇನಂದ್ರೆ ಚರಂಡಿನಿಲ್ಲ ಬಿಡಿ, ಚರಂಡಿ ಅಂದ್ರೆ ದೊಡ್ಡ ಕಾಮಗಾರಿ, ಅದಕ್ಕೆಲ್ಲರೂ ಕೊಂದಿಸ್ಬೇಕು. ಬಟ್ ನಾವು ಕೇಳ್ತಾ ಇರೋದೇನು ಇಲ್ಲ, ಈಗ ಈ ಏರಿಯಾ ಸ್ಟಾರ್ಟ್ ಆಗಿ ನಾವು 1 ದಿನಕ್ಕೂ ನೀರಿಲ್ಲ. ಬಟ್ ನಾವು ಕೇಳ್ತಾ ಇರೋದೇನು ಸರ್, ಮೂಲಭೂತವಾಗಿ ನೀರು ಶುದ್ಧ ಘಟಕ ಅಲ್ಲಿ ಐತೆ, 5 ರೂಪಾಯಿ ಕಾಯಿನ್ ಹಾಕಿದ್ರು ನೀರಿಲ್ಲ ಅಂದ್ರೆ ನಾವು ಎಲ್ಲಿ ಹೋಗ್ಬೇಕು ಸರ್? ನನ್ನ ಹೆಸರು ಅಂಜಿ ಅಂತ ಹೇಳಿ ಸರ್. ದೊಡ್ಡಬಳ್ಳಾಪುರ ತಾಲೂಕಿನ 1ನೇ ವಾರ್ಡ್ನಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಮಾತ್ರ ಅಂದುಕೊಂಡ್ರ ಖಂಡಿತ ಇಲ್ಲ. 1ನೇ ವಾರ್ಡ್ನಲ್ಲಿ ಒಳಚರಂಡಿ ಅವ್ಯವಸ್ಥೆಯೂ ಕೂಡ ಇದೆ. ಈ ವಾರ್ಡ್ನ ಜನರು ಸ್ನಾನದ ಮನೆಯ ನೀರು ಹಾಗೂ ಪಾತ್ರೆ ತೊಳೆದ ನೀರು ಪಾಚಿಗಟ್ಟಿ ರಸ್ತೆಯಲ್ಲಿ ಹರಿದು ಹೋಗುತ್ತಿದೆ. ಇಷ್ಟಾದರೂ ಕೂಡ ಈ ವಾರ್ಡ್ಗೆ ಮನೆಗಳು ಅಲರ್ಟ್ ಆಗಿ ಸುಮಾರು 20 ವರ್ಷಗಳು ಕಳೆದರೂ ಕೂಡ ಒಳಚರಂಡಿ ಇಲ್ಲ ಅಂತ ವಾರ್ಡ್ ಗ್ರಾಮಸ್ಥರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಒಳಚರಂಡಿ ವ್ಯವಸ್ಥೆ ಇಲ್ಲ, ಮೇನ್ ಚರಂಡಿ ವ್ಯವಸ್ಥೆ ಇಲ್ಲ, ಅದೇ ಮೂಲ ಬೇಕಾಗಿರೋದು. ರಸ್ತೆ ಇದ್ದು ನಡೆಯುತ್ತೆ, ಚರಂಡಿ ಮೇನ್ ಬೇಕು ನಮಗೆ. ಒಳಚರಂಡಿ ಚರಂಡಿ ವ್ಯವಸ್ಥೆ ಸರ್ ಇಲ್ಲೇ ಇಲ್ಲ, ಬಂದಿಲ್ಲ. 2003 ಇಲ್ಲಿದ್ದೀವಿ ಇವಾಗ, ಇದೇ ಇಲ್ಲ, ವ್ಯವಸ್ಥಿತವಾಗಿಲ್ಲ. ನಾವು ಹೆಂಗ್ ಬೆಳೀತಾ ಇದೀವಿ ಅಂದ್ರೆ ಕಾಡು ಜನಗಳ ಚೆನ್ನಾಗಿರುತ್ತೆ, ಕಾಡು ಜನಗಳಿಗಿಂತ ಕಂಪ್ಲೀಟ್ ಅತತ್ವವಾಗಿ ನಾವು ಡೆವಲಪ್ ಆಗ್ತಾ ಇದೀವಿ. ಮಕ್ಕಳಿಗೆ ಕಾಯಿಲೆಗಳು, ಕಾಲರ ಅಂತವಿಂತವು, ಯಾಕಂದ್ರೆ ನೀರಿಗೆ ನಿಂತಾಗ ಮಕ್ಕಳುಗಳು ಎಲ್ಲ ಇದಾಗುತ್ತೆ. ಇದ್ರ ಬಗ್ಗೆ ನಾವು ಕೇಳ್ತಾರ ಸರ್ಕಾರನ, ನಾವು ಕೇಳ್ತಾ ಇರೋದು ನಮ್ಗೊಂದು ವ್ಯವಸ್ಥೆ ಮಾಡಿಕೊಡಿ. ಇನ್ನು ಇದಕ್ಕೆ ಸಂಬಂಧಿಸಿದಂತೆ 1ನೇ ವಾರ್ಡ್ನ ನಗರಸಭಾ ಸದಸ್ಯೆ ಇವರನ್ನ ಕೇಳಿದ್ರೆ, ಹೌದು, 15 ದಿನಗಳಿಂದ ನೀರು ಬರ್ತಾ ಇಲ್ಲ, ಟೆಂಡರ್ ಬೇರೆಯವರಿಗಾಗಿದೆ, ಅಧಿಕಾರಿಗಳ ಗಮನಕ್ಕೆ ತಂದಿದ್ದೀವಿ, ಹಾಗೂ ಫಂಡ್ ಬಿಡುಗಡೆ ಆಗಿಲ್ಲ, ಇನ್ನೂ 2 ವರ್ಷಗಳಲ್ಲಿ ಒಳಚರಂಡಿ ವ್ಯವಸ್ಥೆ ಆಗುತ್ತದೆ ಎಂದು ಈ ವಾರ್ಡ್ನ ಸದಸ್ಯೆ ಹಂಸಪ್ರಿಯ ಪ್ರತಿಕ್ರಿಯೆ ನೀಡಿದ್ದಾರೆ. ದಿವಸದಿಂದ ನೀರು ಬರ್ತಾ ಇಲ್ಲ, ನಾವು ಹೇಗೆ ಇದು ಮಾಡ್ಬೇಕು ಅಂದ್ರೆ, ಅವ್ರು ಟೆಂಡರ್ ತಗೊಂಡಿರೋರು ಕ್ಲೀನ್ ಮಾಡ್ಬೇಕಿದೆ ಅವ್ರದ್ದು. ಕುಡಿಯೋ ನೀರಿನ ಸಮಸ್ಯೆ ಇದೆ, ಬಟ್ ಆದ್ರೆ ಬಳಸೋ ನೀರಿನ ಸಮಸ್ಯೆ ಇಲ್ಲಲ್ಲ. ಅದನ್ನ ಗ್ರಾಮಸ್ಥರ ಸಮಸ್ಯೆ ಅಂದ್ರೆ, ಈಗ ನಾನು ಇದೇ ಇಲ್ಲೇ ಇದ್ದು, ಇದು ನನ್ನ ಮನೆ ಸಮಸ್ಯೆ ಕೂಡ ಆಗಿದೆ ಇದು. ಆದ್ರಿಂದ ನಾನು ಎಲ್ಲಾ ರೀತಿಯಲ್ಲೂ ಯಾವ ರೀತಿ ಅನುದಾನ ತಗೊಳ್ಬೇಕು, ಹೇಗ್ ಮಾತಾಡ್ಬೇಕು ಅನ್ನೋದೆಲ್ಲಾನು ನಾವು ನೋಡ್ತಾ ಇದೀವಿ. ಮತ್ತೆ ಸರ್ಕಾರದಿಂದ ಬಂದಿರೋ ನಗರೋತ್ಥಾನ ಅಮೌಂಟ್ ಸಹ ನಾವು ಸರಿಯಾದ ರೀತಿಯಲ್ಲಿ ತೊಡಗಿಸ್ಕೊಬೇಕು ಅಂತ ನೋಡ್ತಾ ಇದ್ದೀವಿ ಸರ್. ಅದು ಇವಾಗ ನೀವ್ ಹೇಳೋ ರೀತಿ ಅಲ್ಲ, ಫಂಡ್ಸ್ ನಮ್ಗೆ ಯಾವ ರೀತಿ ಬರುತ್ತೋ ಅದರಿಂದ ಆಗುತ್ತೆ. ಅದರಿಂದ ಫಂಡ್ಸ್ ಬರೋದ್ರ ಮೇಲೆ ನಾವು ಕೆಲಸ ಮಾಡಬೇಕಾಗುತ್ತೆ. ಗಮನಕ್ಕೆ ಆಲ್ರೆಡಿ ತಂದಿದೀವಿ ಸಹ, ಆ ಒಂದು ಫಂಡ್ಸ್ ಈಗ ನಗರೋತ್ಥಾನದಲ್ಲಿ ನಮ್ಗೆ ಸಿಕ್ತಿರೋದು. ಇನ್ನ ಯಾವ ರೀತಿ ನಗರಸಭೆ ಫಂಡ್ಸ್ ಆಗಿರ್ಬಹುದು, ಅಂದ್ರೆ ಜನರಲ್ ಫಂಡ್ಸ್ ಆಗಿರ್ಬೋದು, ಮತ್ತೆ ಯಾವ್ದಾದ್ರು ಸರ್ಕಾರದ್ದು ಅಂದ್ರೆ ನಮ್ಮ ಒಂದು ಯಾವ್ದೋ MP ಆಗಿರ್ಬೋದು, MLA ಫಂಡ್, ಇದನ್ನ ನಾವು ತಗೊಂಡು ಮಾಡ್ಬೇಕಾಗಿದೆ ಸರ್. ಇನ್ನೊಂದು 2 ವರ್ಷದಲ್ಲಿ ನಾವು ಒಂದ್ ಸ್ವಲ್ಪ ಆದ್ರೂ, ಇವಾಗ ಎಲ್ಲಾ ಮಾಡೋದಕ್ಕಾಗಲ್ಲ, ಯಾಕೆಂದ್ರೆ ದೊಡ್ಡ ವಾರ್ಡ್ ಆಗಿರೋದ್ರಿಂದ ಸ್ವಲ್ಪ ಆದ್ರೂ ಕೆಲಸ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀವಿ. 2 ವರ್ಷದೊಳಗಡೆ ಈಗ ಒಳಚರಂಡಿ ವ್ಯವಸ್ಥೆ. ಈ ವಾರ್ಡ್ನ ಸಮಸ್ಯೆ ಒಂದಲ್ಲ ಎರಡಲ್ಲ, ವಾಸ್ತವವಾಗಿ ಈ ವಾರ್ಡ್ನಲ್ಲಿ ಸರಿಯಾದ ಮೂಲಭೂತ ಸೌಕರ್ಯಗಳೇ ಇಲ್ಲ. ಸುಮಾರು 20 ವರ್ಷಗಳು ಕಳೆದರೂ ಕೂಡ ಈ ವಾರ್ಡ್ನ ಸಾರ್ವಜನಿಕರು ಸರಿಯಾದ ರಸ್ತೆಯನ್ನೇ ನೋಡಿಲ್ಲ. ಒಳ್ಳೆಯ ಕೆಲಸ ಮಾಡಿದರೆ ನಾವು ಯಾರನ್ನೇ ಆಗಲಿ ನೆನಪಿಸಿಕೊಳ್ಳುತ್ತೇವೆ ಅಂತ ವಾರ್ಡ್ನ ಜನರು ಹೇಳ್ತಿದ್ದಾರೆ. 6 ತಿಂಗಳ ಮುಂಚೆ ಚುನಾವಣೆ ನಡೆದಿದ್ದೆ, ಈ 9 ವರ್ಷದಲ್ಲಿ ನಮ್ಮ ಶಾಸಕರು ಏನು ಅನುದಾನ ಕೊಟ್ಟು ನಮ್ಮ 1ನೇ ವಾರ್ಡ್ಗೆ ಏನು ಅಭಿವೃದ್ಧಿ ಮಾಡಿದ್ದಾರೆ ಅನ್ನೋದು ನೀವು ತನಿಖೆ ಮಾಡಬೇಕಾಗ್ತದೆ, ಮತ್ತೆ ನೋಡಬೇಕಾಗುತ್ತೆ. 9 ವರ್ಷದಿಂದ ಏನು ಅನುದಾನ ಕೊಟ್ಟಿದ್ದಾರೆ, ಇಲ್ಲೇ ಓವರ್ ಟ್ಯಾಂಕ್ ಮಾಡಬೇಕಾಗಿತ್ತು, ಗುದ್ಲಿ ಪೂಜೆ ಮಾಡ್ಬಿಟ್ಟು ಹೋಗಿದ್ದಾರೆ, ಮಾಡಿಲ್ಲ. ಇದ್ರೂ ಎಲ್ಲ ಕೇಳಬೇಕಲ್ವಾ?
ಈಗ ಪ್ರತಿ ಶಾಸಕರಾದ ಮೇಲೆ 31 ವಾರ್ಡ್ಗೂ ಶಾಸಕರೇ ಒಪ್ಪಳ್ತೀನಿ ಯಾರ್ಯಾರು ಏನೇನು ಕೆಲಸ ಮಾಡಿದ್ದಾರೆ ಪ್ರತಿಯೊಬ್ಬರನ್ನೂ ಅವರದೇ ಆದಂತ ಒಂದು ಇದು ಕೊಡುಗೆ ಇದ್ದೇ ಇರುತ್ತೆ ಇವಾಗ ನೋಡ್ರಿ ಇವಾಗ ನಾವು ನಿಂತಿರೋ ಇದು ರಸ್ತೆ ಆರ್ ಜೆ ವೆಂಕಟಾಚಲಯ್ಯನವರು ಇವರು ಅವರು ಭಯಪ್ಪ ಅಧ್ಯಕ್ಷರಾಗಿರೋ ಟೈಮ್ನಲ್ಲಿ ನಾವೆಲ್ಲ ಅವ್ರ ಮನೆ ಹತ್ರ ಹೋಗಿ ನಮಗೆ ದೊಡ್ಡಮ್ಮನ ದೇವಸ್ಥಾನದಿಂದ ನಮ್ಗೆ ಇಲ್ಲಿವರೆಗೂ ದಯವಿಟ್ಟು ನೀವು ಭಯಪ್ಪ ಅಧ್ಯಕ್ಷರಾಗಿದ್ದೀರಾ ದಯವಿಟ್ಟು ಇದೊಂದು ರಸ್ತೆ ಮಾಡಿಕೊಡ್ರಿ ಅಂದಾಗ ಆರ್ ಜೆ ವೆಂಕಟಾಚಲಯ್ಯನವರು 24 ಲಕ್ಷ ರೂಪಾಯಿ ಒಳಗೆ ಈ ರಸ್ತೆ ಮಾಡಿಕೊಟ್ರು ಅವ್ರನ್ನ ಇವಾಗಲ್ಲ ಇನ್ನು 20 ವರ್ಷ ಹೋದ್ರೂ ನೆನೆಸ್ಕೊಳ್ತೀರಿ ಯಾರು ಏನು ಕೆಲಸ ಮಾಡಿರ್ತಾರೋ ಅದನ್ನ ನೆನೆಸ್ಕೊಳ್ತೀರಿ ಅದು ಬಿಟ್ಟು ಶಾಸಕರ ಅನುದಾನ ನಮ್ಮ ಒಂದೇ ವಾರ್ಡ್ಗೆ ಎಷ್ಟು ಕೊಡುಗೆ ಕೊಟ್ಟಿದ್ದಾರೆ ಅನ್ನೋದು ಸ್ವಲ್ಪ ಮಾಹಿತಿ ತಿಳ್ಕೊಬೇಕಾಗುತ್ತೆ ತಿರ್ಗಿ ಮತ್ತೆ ಇನ್ನೊಂದು ಡಿಗ್ರಿ ಕಾಲೇಜು ಮುಂಭಾಗದಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ ಹಾಗಾದ್ರೆ 9 ವರ್ಷದಿಂದ ಏನು ಇಷ್ಟೆಲ್ಲ ಮೂಲಭೂತ ಸಮಸ್ಯೆಗಳು ಕೂಡ ಇರುವ ತಾಲೂಕಿನ ಒಂದನೇ ವಾರ್ಡ್ಗೆ ಸರಿಯಾಗಿ ಮೂಲಭೂತ ಸೌಕರ್ಯಗಳನ್ನು ಯಾವಾಗ ಕಲ್ಪಿಸುತ್ತೀರಾ ಶಾಸಕರೇ ನಗರಸಭೆಯ ಪೌರಯುಕ್ತರೇ ಗಮನಿಸಿ ಮೂಲಭೂತ ಸೌಕರ್ಯಗಳನ್ನು ನೀಡುವುದರ ಮೂಲಕ ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ನೀಡಬೇಕಿದೆ ಆದಷ್ಟು ಬೇಗ ಈ ಒಂದನೇ ವಾರ್ಡ್ಗೆ ಸಮರ್ಪಕವಾದ ಮೂಲಭೂತ ಸೌಕರ್ಯಗಳನ್ನು ಸಿಗಲಿ ಎಂಬುದೇ ಕರ್ನಾಟಕ ಟಿವಿಯ ಆಶಯ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ ಅಭಿಜಿತ್ ದೊಡ್ಡಬಳ್ಳಾಪುರ